ಇಲ್ಲಿ ಇಟಲಿ ಪುತ್ರ ಅವರು ಒಂದ್ ಪ್ರಶ್ನೆ ಕೇಳ್ತಾರೆ ಭಾರತ್ ಮಾತೆ ಯಾರು ಭಾರತ್ ಮಾತೆಗೆ ಯಾಕೆ ಜೈ ಅಂತೀರಾ ಏನಂತದ್ದಿದೆ ಭಾರತ್ ಮಾತೇನಲ್ಲಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಹೇಳ್ತಾ ಅದನ್ನ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ ಭಾರತ್ ಮಾತ ಯಾರು ಇದು ಏನು ಅಂತ ಕೇಳ್ತಾ ಇದಾರೆ ಇಷ್ಟು ವರ್ಷದಿಂದ ಭಾರತದಲ್ಲಿ ಭಾರತ್ ಮಾತಾ ಯಾರು ಭಾರತ ಮಾತೆಗೆ ಯಾಕೆ ಜೈ ಅಂತೀರಾ ಅಂತ ಕೇಳ್ತಾರೆ ಇವರು ಭಾರತದವರು ಅಂತ ಅಂದ್ಕೊಂಡೇ ಇಲ್ವೇನೋ ಇವ್ರು ಅಂದ್ಕೊಂಡಿರೋದು ಇವ್ರು ಇಟಲಿಯವರೇ ಅನ್ಕೊಂಡಿದಾರೇನೋ ಅದಕ್ಕೆ ಇನ್ನೂ ಇಟಲಿ ಅವ್ರ ಮದರ್ಲ್ಯಾಂಡ್ ಅಂದ್ಕೊಂಡು ಭಾರತ್ ಮಾತ ಯಾರು ಭಾರತ್ ಮಾತೆಗೆ ಯಾಕೆ ಜೈ ಅಂತೀರಾ ಅಂತ ಇವಾಗ ಶುರು ಮಾಡ್ಕೊಂಡಿದ್ದಾರೆ ಕಾರಣ ಇಷ್ಟೇ ಇನ್ನೇನು ಎಲೆಕ್ಷನ್ ಬರ್ತಾಯಿದೆ ಅದರಲ್ಲಿ ಸೆನ್ಸಸ್ ಬೇರೆ ನಡೀತಾ ಇರೋದ್ರಿಂದ ಇವ್ರಿಗೆ ಅದರಲ್ಲಿ ಬೆನಿಫಿಟ್ ಮಾಡ್ಕೊಳ್ಳೋವಂಥದ್ದು ಏನು ಸಿಗುತ್ತೆ ಅದನ್ನು ನೋಡ್ತಾ ಇದ್ದಾರೆ ಭಾರತ್ ಮಾತಾ ಅಂದರೆ ಕೆಲವೊಬ್ಬರಿಗೆ ಅಂದರೆ ಕೆಲವೊಂದು ವರ್ಗಗಳಿಗೆ ಇಷ್ಟ ಆಗದೆ ಇರ್ಬೋದು ಅಂಥವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇವರು ಇಷ್ಟು ವರ್ಷ ಇರುವಂಥ ಭಾರತ್ ಮಾತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಭಾರತದಲ್ಲಿ ಇದ್ದುಕೊಂಡು ಈ ಲೆವೆಲ್ಗೆ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಯಾವ ಲೆವೆಲ್ಗೆ ಹೋಗ್ತಾಯಿದೆ ಯೋಚನೆ ಮಾಡಿ ಓಟಿನ ರಾಜಕಾರಣ ಅದಕ್ಕೋಸ್ಕರ ಮದರ್ ಲ್ಯಾಂಡ್ ಅಂದರೆ ಹುಟ್ಟಿದ ನಾಡನ್ನು ಯಾರು ಅಂತ ಇದ್ದಾರೆ ಇವತ್ತು ಕಾಂಗ್ರೆಸ್ ಅದು ಪಿ ಎಮ್ ಕ್ಯಾಂಡಿಡೇಟ್ ಆಗಿರುವಂಥ ರಾಹುಲ್ ಗಾಂಧಿ ಅವರು ಇವ್ರಿಗೆ ಭಾರತ್ ಮಾತೆ ಯಾರು ಅಂತ ಜನ ತೋರಿಸ್ಬೇಕು ಈ ಭಾರತ್ ಮಾತ ಯಾರು ಅನ್ನೋದು ಇವ್ರ ಪ್ರಶ್ನೆ ಅವರು ಗೊತ್ತೇ ಇಲ್ವಂತೆ ಭಾರತ್ ಮಾತೆ ಅಂದರೆ ಯಾರು ಅಂತ ಎಲ್ಲರೂ ಅವ್ರಿಗೆ ಭಾರತ್ ಮಾತೆ ಯಾರು ಅಂತ ಪಾಠ ಕಲಿಸ್ಬೇಕು ಇಲ್ಲ ಅಂದರೆ ಅವ್ರು ವಾಪಸ್ಸು ಇಟಲಿಗೆ ಹೋಗ್ಬಿಟ್ಟು ನಾನು ಇಟಲಿ ಮಗ ಅಂತ ಹೇಳ್ಕೋಬೇಕಾಗುತ್ತೆ ಅಷ್ಟೇ ಈಗಿರುವಂಥ ಪರಿಸ್ಥಿತಿ ಈಗಾಗಲೇ ನೋಡ್ತಾ ಇದ್ದೀವಿ ಪೊಲಿಟಿಕ್ಸ್ ಯಾವ ಥರ ನಡೀತಾ ಇದೆ ಅಂತ ಯಾವುದೋ ಒಂದು ವರ್ಗನ ಬೆಳೆಸೋದಕ್ಕೋಸ್ಕರ ಆ ವರ್ಗದ ಓಟಕ್ಕೋಸ್ಕರ ಈಗಾಗಲೇ ಭಾರತ್ ಮಾತೆ ಬಗ್ಗೆನೇ ಮಾತಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಭಾರತ್ ಮಾತೆ ಯಾರು ಅಂತಲೇ ಗೊತ್ತಿಲ್ಲದೆ ಇರೋ ಲೆವೆಲಿಗೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೇನೋ ಅಪ್ಪಿ ತಪ್ಪಿ ಕಾಂಗ್ರೆಸ್ ಪಾರ್ಟಿ ಸೆಂಟ್ರಲಲ್ಲಿ ಬಂದರೆ ಇಂಥ ಕಾಂಗ್ರೆಸ್ ಪಾರ್ಟಿನ ನಾವು ಗೆಲ್ಲಿಸ್ಬೇಕಾ ಅಂತ ಒಂದ್ಸಲ ಜನ ಯೋಚನೆ ಮಾಡಬೇಕು ಇಷ್ಟು ದಿನ ಭಾರತ ಮಾತೇನ ಕೊಲ್ತಾ ಇದ್ದಾರೆ ಭಾರತದಲ್ಲಿ ಸ್ವತಂತ್ರ ಇಲ್ಲ ಅಂತ ಹೋರಾಟ ಮಾಡೋದು ಟ್ರೈ ಮಾಡ್ತಾ ಇದ್ದಂಥ ರಾಹುಲ್ ಗಾಂಧಿಯವರು ಅದು ಮಾಸ್ಟರ್ಸ್ ಇನ್ ಫಿಲಾಸಫಿ ಇದರಲ್ಲೆಲ್ಲ ಇಷ್ಟೊಂದು ತಿಳ್ಕೊಂಡಿರೋರು ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಓದಿರೋರು ಇವತ್ತು ಭಾರತ್ ಮಾತೆ ಯಾರು ಅಂತ ಕೇಳ್ತಾ ಇದ್ದಾರೆ ಅಂದರೆ ಯಾವ ಲೆವೆಲ್ಗೆ ಪೊಲಿಟಿಕ್ಸಲ್ಲಿ ಇವರು ಇಳಿದುಬಿಟ್ಟಿದ್ದಾರೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಅದಕ್ಕೆ ಅರ್ನಬ್ ಗೋಸ್ವಾಮಿ ಅವರು ಸರಿಯಾಗಿ ಒಂದು ಮಾತು ಹೇಳಿದ್ದಾರೆ ಫಸ್ಟು ನೀವು ಎಲ್ಲಿದ್ದೀರಾ ತಿಳ್ಕೊಳ್ಳಿ ನಿಮ್ಮ ಮದರ್ ಲ್ಯಾಂಡ್ ಯಾವುದು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ ಮದರ್ಲ್ಯಾಂಡ್ ಯಾವುದು ಅಂತ ಗೊತ್ತಿಲ್ಲದೆ ಭಾರತ್ ಮಾತೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನೀವು ಭಾರತದವರ ಇಲ್ಲ ಬೇರೆ ದೇಶದವರ ಅಂತ ಕೇಳ್ತಾ ಇದ್ದಾರೆ ಅದನ್ನು ರಾಹುಲ್ ಗಾಂಧಿ ಅರ್ಥ ಮಾಡ್ಕೋಬೇಕು ಪಿ ಎಮ್ ಕ್ಯಾಂಡಿಡೇಟ್ ಆಗಿರುವಂಥ ವ್ಯಕ್ತಿ ಇವಾಗ ಪಿ ಎಮ್ ಆಗಬೇಕು ಅಂತ ನಿಂತ್ಕೊಳ್ತಾ ಇರೋಂಥ ವ್ಯಕ್ತಿ ಭಾರತ್ ಮಾತೆ ಯಾರು ಅಂತ ಕೇಳ್ತಾರೆ ಪೊಲಿಟಿಕಲ್ ಮೀಟಿಂಗಲ್ಲಿ ನೂರೆಂಟು ಮಾತಾಡ್ಬೋದು ಬಟ್ ಆದರೆ ದೇಶದ ವಿಷಯ ಬಂದಾಗ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅದು ಒಬ್ಬ ಪಿ ಎಮ್ ಕ್ಯಾಂಡಿಡೇಟಾಗಿ ಏನು ಮಾತಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಲ್ಲ ಇಲ್ಲಿ ಬರೀ ಅವ್ರ ಹತ್ರ ಈಗ ಅಸ್ತ್ರ ಜಾತಿ ರಾಜಕಾರಣ ಜಾತಿ ಒಂದು ನಾಲ್ಕು ಜಾತಿನ ಹಿಡ್ಕೊಂಡು ಅವರಿಂದ ನಾವು ದೇಶ ನಡೆಸೋಣ ಅನ್ನೋ ಒಂದು ಅಸ್ತ್ರ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಇವತ್ತು ಮುಂದೆ ಹೋಗ್ತಾ ಇದೆ ಅಲ್ಲಿ ಅಂತ ಅಲ್ಲ ಕರ್ನಾಟಕದಲ್ಲೂ ನಾವು ನೋಡ್ತಾ ಇದ್ದೀವಿ ಯಾವ ಲೆವೆಲ್ಗಿದೆ ಅಂತ ಅದೇನೋ ತಿನ್ನೋದೇ ಕಿಟ್ಟಿಲ್ಲದೆ ಇರೋ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ ಆ ರೀತಿ ಈಗ ಸದ್ಯ ಕರ್ನಾಟಕದಲ್ಲಿರುವಂಥ ಅವರು ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವೊಬ್ಬರಿಗೆ ಕೆಲವೊಂದು ಸೌಕರ್ಯಗಳೇ ಇಲ್ಲ ಆದರೆ ದಾನ ಧರ್ಮ ಯಾರ್ಯಾರಿಗೂ ಮಾಡ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟು ಅವರು ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ನಲ್ಲಿ ಸೀಟ್ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ವರ್ಗಗಳಿಗೆ ಅನುಕೂಲ ಇದ್ದಾರೆ ಕೆಲವೊಂದು ವರ್ಗಗಳನ್ನ ಹೆಂಗಾದರೂ ಇದ್ಕೊಳ್ಳಿ ಅವ್ರ ಕೊನೆಗೆ ಹೆಂಗಾದರೂ ಬಿದ್ದೋಗ್ಲಿ ಅದರ ಬಗ್ಗೆ ನಮ್ಗೆ ವರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮೊನ್ನೆ ಕೂಡ ಕೆಲವೊಂದು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಿದ್ದು ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಒಂದೇ ಯೂನಿಫಾರ್ಮಿಟಿ ಇರಲಿ ಅಂದ್ಬಿಟ್ಟು ಹಿಜಾಬ್ನ ಕ್ಯಾನ್ಸಲ್ ಮಾಡಿದರು ಈಗ ಕಾಂಗ್ರೆಸ್ ಗೋರ್ಮೆಂಟ್ ಅವರು ಹಿಜಾಬು ಹಾಕ್ಕೊಂಡು ಹೋಗ್ಬೋದು ಇಷ್ಟ ಅಂತ ಹೊಸ ರೂಲ್ಸ್ ತರ್ತಾ ಇದ್ದಾರೆ ಅಂದರೆ ಇವ್ರಿಗೆ ಇಲ್ಲಿ ಬೇಕಾಗಿರೋದು ವೋಟ್ ಅಷ್ಟೇ ವೋಟಿಂಗ್ ಪೊಲಿಟಿಕ್ಸ್ ಅಂತಾರಲ್ಲ ಆ ರೀತಿ ಅವ್ರಿಗೆ ಏನು ಬೇಕೋ ಆ ಟೈಮ್ಗೆ ಅಂಥ ರೂಲ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಸಮಾನತೆ ಅನ್ನೋದ್ರ ಬಗ್ಗೆ ಮರ್ತುಬಿಟ್ಟಿದ್ದಾರೆ ಏನೋ ಕಾಂಗ್ರೆಸ್ ಪಾರ್ಟಿಯವರು ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಪಾರ್ಟಿಗೆ ಅಪ್ಪಿತಪ್ಪಿ ಎಂ ಪಿ ಎಲೆಕ್ಷನಲ್ಲಿ ಓಟ್ ಹಾಕಿ ಗೆಲ್ಸಿದ್ರೆ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿ ಅದಕ್ಕೆ ಒಂದು ಸಲ ಯೋಚನೆ ಮಾಡಿ ಡಿಸೈಡ್ ಮಾಡಿ ಓಟ್ ಹಾಕೋಣ ಯಾರು ಓಟ್ ಹಾಕ್ತಾ ಏನು ಏನ್ ಮಾಡ್ತಾ ಇದೀವಿ ಭಾರತ್ ಮಾತೆ ಅಂದರೆ ಯಾರು ಅಂತಾನೆ ಗೊತ್ತಿಲ್ಲ ಇರೋ ಅಂತ ರಾಹುಲ್ ಗಾಂಧಿ ಓಟ್ ಹಾಕಬೇಕಾ ಅನ್ನೋದು ನಮ್ಮ ಮುಂದೆ ಇರೋವಂಥ ಒಂದು ಪ್ರಶ್ನೆ ಅದರ ಬಗ್ಗೆ ಯೋಚನೆ ಮಾಡಿ ಜನ ಡಿಸೈಡ್ ಮಾಡಿ ಕಾಂಗ್ರೆಸ್ ಬೇಕಾ ಬೇಡವಾ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಇದ್ರೆ ಮುಂದೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬೈ